ಹಿಂದೆಯೆಲ್ಲ ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಮಕ್ಕಳು ಎಲ್ಲವೂ ಆಗ್ತಾ ಇತ್ತು. ಆದರೆ ಅಂತಹ ಸಮಯದಲ್ಲಿ ಹೆಣ್ಣು ಗಂಡನನ್ನು ಕಳ್ಕೊಂಡ್ರೆ ಇನ್ನೊಂದು ಮದುವೆಯಾಗದೆ ಜೀವನ ಪೂರ್ತಿಯಾಗಿ ಒಂಟಿಯಾಗಿ ಇರಬೇಕಾದ ಪರಿಸ್ಥಿತಿ ಇರ್ತಾ ಇತ್ತು. ಆದರೆ ಈಗ ಕಾಲ ಬದಲಾಗಿದೆ. ಗಂಡ ಸತ್ತ ಬಳಿಕ ಇನ್ನೊಂದು ಮದುವೆಯಾಗಿ ಎಷ್ಟೋ ಜನ ಸುಖ ಜೀವನವನ್ನು ನಡೆಸ್ತಾ ಇದ್ದಾರೆ. ಆದರೆ ಸೆಲೆಬ್ರಿಟಿಗಳಿಗೆ ಹಾಗಲ್ಲ. ಇನ್ನೊಂದು ಮದುವೆಯಾದರೆ ಆಕೆಗೇನು ಕಡಿಮೆ ಇದೆ, ಹಾಗಾಗಿ ಮದುವೆ ಆಗ್ತಿದ್ದಾಳೆ ಎಂಬ ಟೀಕೆಗಳು ಕೇಳಿ ಬರ್ತಾ ಇತ್ತು. ಹಾಗಾಗಿ ಸೆಲೆಬ್ರಿಟಿಗಳು ಇನ್ನೊಂದು ಮದುವೆಗೆ 100 ಬಾರಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರ್ತಾ ಇದ್ರು. ಆದರೆ ಈಗಿನ ಸೆಲೆಬ್ರಿಟಿಗಳು ಹಾಗಲ್ಲ. ಕಾಲ ಮುಂದುವರೆದಿದೆ. ಯಾರೇನೇ ಅಂದರೂ ಅವರ ಲೈಫನ್ನು ಅವರೇ ನೋಡ್ಕೋಬೇಕು ಅಲ್ವಾ? ಅದೇ ರೀತಿ ಈಗ ನಟಿ ಮೀನಾ ಕೂಡ ಒಂದು ಮುಖ್ಯ ಕಾರಣಕ್ಕೆ ಎರಡನೇ ವಿವಾಹಕ್ಕೆ ರೆಡಿಯಾಗಿದ್ದಾರೆ. ನಟಿ ಮೀನಾ ಯಾರಿಗೆ ಗೊತ್ತಿಲ್ಲ ಹೇಳಿ, ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಹೀಗೆ ಎಲ್ಲ ಭಾಷೆಗಳಲ್ಲೂ ಕೂಡ ತನ್ನದೇ ಆದಂತಹ ರೀತಿಲಿ ಚಾಪು ಮೂಡಿಸಿದಂತಹ ನಟಿ ಈಕೆ. ಕನ್ನಡದಲ್ಲಂತೂ ಈ ನಟಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಯಾಕಂದರೆ ಕನ್ನಡಿಗರ ಮನಸ್ಸಲ್ಲಿ ಅಚ್ಚಳಿಯದೇ ಉಳಿಯುವಂತಹ ಪಾತ್ರದಲ್ಲಿ ನಟಿ ಮೀನಾ ಅಭಿನಯಿಸಿದ್ದಾರೆ. ಕನ್ನಡಿಗರು ಕೂಡ ನಟಿ ಮೀನಾರನ್ನ ಕನ್ನಡಿಗಳೇ ಅಂತ ಅಂದುಕೊಂಡಿದ್ರು. ಅಷ್ಟರ ಮಟ್ಟಿಗೆ ಈಕೆಯ ಅಭಿನಯ ಅದ್ಭುತವಾಗಿತ್ತು. ಇನ್ನು ನಟಿ ಮೀನಾ ನಟಿಸಿರುವ ಸ್ವಾತಿ ಮುತ್ತುವಿನಲ್ಲಿ ಅತ್ಯದ್ಭುತ ನಟನೆ ಈ ಸಿನಿಮಾದಲ್ಲಿತ್ತು. ಅದೇ ರೀತಿ ಮೈ ಆಟೋಗ್ರಾಫ್, ಪುಟ್ನಂಜ, ಸಿಂಹಾದ್ರಿಯ ಸಿಂಹ ಹೀಗೆ ನೆನಪಲ್ಲಿ ಉಳಿಯುವಂತಹ ಪಾತ್ರದಲ್ಲಿ ನಟಿ ಮೀನಾ ನಟಿಸಿದ್ದಾರೆ. ಇವರು ನಟಿ ಮಾತ್ರವಲ್ಲ, ಹಿನ್ನೆಲೆ ಗಾಯಕಿ ಕೂಡ ಹೌದು. ಚಿತ್ರರಂಗಕ್ಕೆ ಬಾಲನಟಿಯಾಗಿ ಎಂಟ್ರಿ ಕೊಟ್ಟು ಸಿನಿ ರಸಿಕರ ಮನಸ್ಸನ್ನ ಗೆದ್ದವರು ನಟಿ ಮೀನಾ. ಆದರೆ ಇಂತಹ ಬಹುಭಾಷಾ ನಟಿ ಮೀನಾ ಜೀವನದಲ್ಲಿ ಇಂತಹ ಒಂದು ಕರಾಳ ದಿನ ಅಥವಾ ಒಂದು ಕೆಟ್ಟ ಘಟನೆ ಬರುತ್ತೆ ಅಂತ ನಟಿ ಮೀನಾ ಮಾತ್ರವಲ್ಲ, ಯಾರೂ ಕೂಡ ಊಹಿಸಿಯೇ ಇರಲಿಲ್ಲ. ಅದು 2022 June 28. ಆ ದಿನ ಮೀನಾ ಗಂಡ ವಿದ್ಯಾಸಾಗರ್ ಅನಾರೋಗ್ಯದಿಂದ ನಿಧನರಾಗಿರುವ ನೋವಿನ ಸಂಗತಿ. ಆದ್ರೀಗ ಮೀನಾ ಪತಿ ವಿದ್ಯಾಸಾಗರ್ ಇಹಲೋಕ ತ್ಯಜಿಸಿ ಕೇವಲ 5 ತಿಂಗಳು ಕಳೆಯೋದ್ರೊಳಗೆ ಮೀನಾ ಎರಡನೇ ಮದುವೆಗೆ ರೆಡಿಯಾಗಿದ್ದಾರೆ. ನಟಿ ಮೀನಾ ಎರಡನೇ ಮದುವೆಯಾಗೋದಕ್ಕೆ ಬಹುಮುಖ್ಯ ಕಾರಣವಿದೆ. ಹಾಗಾಗಿಯೇ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುತ್ತಿವೆ ಮೂಲಗಳು. ನಟಿ ಮೀನಾ ಅವರಿಗೆ ಈಗಲೂ ಕೂಡ ಚಿತ್ರರಂಗದಲ್ಲಿ ಸಖತ್ ಬೇಡಿಕೆ ಇದೆ. ಬಹುಭಾಷಾ ನಟಿಯಾಗಿರುವ ಮೀನಾಗೆ ಸಿಕ್ಕಾಪಟ್ಟೆ ಅಭಿಮಾನಿ ಬಳಗವೂ ಇದೆ. ಪತಿ ವಿದ್ಯಾಸಾಗರ್ ನಿಧನದ ನಂತರ ಮೀನಾ ತುಂಬಾನೇ ಮಂಕಾಗಿದ್ರು. ಆದರೆ ಕುಟುಂಬದವರು ಮತ್ತು ಆಪ್ತರು ಧೈರ್ಯ ತುಂಬಿದ ನಂತರ ಸಹಜ ಜೀವನಕ್ಕೆ ಮರಳೋದಕ್ಕೆ ನಟಿ ಮೀನಾ ಪ್ರಯತ್ನಿಸ್ತಾ ಇದ್ದಾರೆ. ಹೌದು, ನಿಧಾನವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗೋದಕ್ಕೆ ಮೀನಾ ಪ್ರಯತ್ನಿಸ್ತಾ ಇದ್ದಾರೆ. ನೀವು ನೋಡ್ಬೋದು, ಅವರು ಡ್ಯಾನ್ಸ್ ವಿಡಿಯೋಗಳನ್ನ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಸಿನಿಮಾದಲ್ಲೂ ಅಭಿನಯಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ನೋವನ್ನ ಮರೆತಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡುಬರ್ತಿದೆ. ಹಾಗಾದ್ರೆ ಮೀನಾ ಹಾಗೂ ವಿದ್ಯಾಸಾಗರ್ ಅವರ ಮದುವೆಯ ನಂತರ ಆದ ಬೆಳವಣಿಗೆ ಏನು ಅಂತ ನೋಡೋದಾದ್ರೆ, ಬಹುಭಾಷಾ ನಟಿಯಾಗಿ ಮಿಂಚಿರುವ ಮುದ್ದು ಮುಖದ ನಟಿ ಮೀನಾ. 2009 ಬೆಂಗಳೂರು ಮೂಲದ ಉದ್ಯಮಿ ವಿದ್ಯಾಸಾಗರ್ ಜೊತೆ ಅದ್ಧೂರಿಯಾಗಿ ವಿವಾಹವನ್ನ ಮಾಡಿಕೊಂಡಿದ್ರು. ಇನ್ನು 2011 ಈ ದಂಪತಿಗೆ ಮುದ್ದಾದ ಮಗಳು ಕೂಡ ಜನಿಸ್ತಾಳೆ. ಮಗಳ ಹೆಸರು ನೈನಿಕಾ. ಈಕೆಗಿನ್ನೂ 11 ವಯಸ್ಸು. ಮಗಳು ಕೂಡ ಬಾಲನಟಿಯಾಗಿ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾಳೆ. ಆದರೆ ತಾಯಿಯಂತೆ ಮಗಳು ಕೂಡ ಚಿತ್ರರಂಗದಲ್ಲಿ ಹೆಸರನ್ನ ಮಾಡ್ತಾಳ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಮೀನಾ ವಿದ್ಯಾಸಾಗರ್ ಅವರನ್ನ ಮದುವೆಯಾದರೂ ಕೂಡ ಅವರು ಚೆನ್ನೈನಲ್ಲೇ ಇರಬೇಕಾಗಿ ಬಂತು. ಇದಕ್ಕೊಂದು ಕಾರಣ ಕೂಡ ಇದೆ. ಯಾಕಂದರೆ ಸಿನಿಮಾದಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ರು ನಟಿ ಮೀನಾ, ಹಾಗಾಗಿ ಇವರು ಚೆನ್ನೈನಲ್ಲೇ ಇರಬೇಕಾಗಿ ಬಂತು. ಇನ್ನು ಗಂಡ ವಿದ್ಯಾಸಾಗರ್ ಬೆಂಗಳೂರಲ್ಲಿ ಇರಬೇಕಾಗಿತ್ತು. ಯಾಕಂದರೆ ಬೆಂಗಳೂರಲ್ಲೇ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು ವಿದ್ಯಾಸಾಗರ್. ಬೆಂಗಳೂರಲ್ಲಿ ಇದ್ದ ಸಮಯದಲ್ಲಿ ಮೀನಾ ಪತಿ ವಿದ್ಯಾಗೆ ಅನಾರೋಗ್ಯ ಕಾಣಿಸತೊಡಗಿತ್ತು. ಆಗ ಕೆಲವೊಂದು ಊಹಾಪೋಹಗಳು ಕೂಡ ಹರಿದಾಡಿತ್ತು. ಆದರೆ ಆ ಸಂದರ್ಭದಲ್ಲಿ ಮೀನಾ ಯಾವುದಕ್ಕೂ ಸ್ಪಷ್ಟನೆಯನ್ನ ಕೊಟ್ಟಿರಲಿಲ್ಲ. ಆದರೆ ಇವೆಲ್ಲದಕ್ಕೂ ಅವರು ಇತ್ತೀಚೆಗಷ್ಟೇ, ಅಂದರೆ ಗಂಡ ನಿಧನರಾದ ಬಳಿಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದೇನಂದರೆ ವಿದ್ಯಾಸಾಗರ್ ಬೆಂಗಳೂರಲ್ಲಿದ್ದಾಗ ಅವರಿಗೆ ಶ್ವಾಸಕೋಶದ ಸಮಸ್ಯೆ ಕಾಣಿಸಿಕೊಂಡಿದೆ. ಒಂದಷ್ಟು ದಿನಗಳ ಕಾಲ ವಿದ್ಯಾಸಾಗರ್ ನರಳಾಡಿದ್ದಾರೆ. ಆ ನಂತರ ಅವರಿಗೆ ಕೋವಿಡ್ ಕೂಡ ಬಂದಿತ್ತು. ಆದರೆ
ಕೋವಿಡ್ ಕಡಿಮೆ ಕೂಡ ಆಗಿತ್ತು ಆದರೆ ಮತ್ತೆ ಅವರಲ್ಲಿ ಶ್ವಾಸಕೋಶದ ಸಮಸ್ಯೆ ಹೆಚ್ಚಾಗುತ್ತೆ. ಆದರೆ ಮೀನಾ ಈ ಸಮಯದಲ್ಲಿ ಚೆನ್ನೈನಲ್ಲೇ ಇರ್ತಾರೆ. ಗಂಡನ ಆರೋಗ್ಯ ಎಷ್ಟರ ಮಟ್ಟಿಗೆ ಕೆಟ್ಟಿದೆ ಅಂತ ನಟಿ ಮೀನಾಗೆ ಕೊನೆ ಕ್ಷಣದವರೆಗೂ ಗೊತ್ತಾಗಲಿಲ್ವಂತೆ. ದಿನ ದಿನವೂ ವಿದ್ಯಾಸಾಗರ್ ಆರೋಗ್ಯ ಗಂಭೀರ ಆಗ್ತಲೇ ಹೋಯಿತು. ಇದಕ್ಕೊಂದು ಪ್ರಮುಖ ಕಾರಣವೂ ಇತ್ತು ಅಂತ ನಟಿ ಮೀನಾ ಸ್ಪಷ್ಟನೆ ಕೊಡುವಾಗ ಹೇಳಿದ್ದಾರೆ. ಅದೇನಪ್ಪ ಅಂದರೆ ವಿದ್ಯಾಸಾಗರ್ ವಾಸಿಸ್ತಾ ಇದ್ದ ಅಪಾರ್ಟ್ಮೆಂಟ್ನಲ್ಲಿ ಪಾರಿವಾಳಗಳ ಸಂಖ್ಯೆ ಹೆಚ್ಚಾಗಿತ್ತಂತೆ. ಅವುಗಳ ಹಿಕ್ಕೆಯ ಗಾಳಿಯಿಂದಾಗಿ ವಿದ್ಯಾಸಾಗರ್ ಲಂಗ್ಸ್ಗೆ ಇನ್ಫೆಕ್ಷನ್ ಆಗಿತ್ತು. ಇದು ಜಾಸ್ತಿ ಆಯಿತು ಅಂತ ಮೀನಾ ಸಾಗರ್ ಹೇಳಿಕೆಯನ್ನ ಕೊಟ್ಟಿದ್ರು. ಆದರೆ ಏನ್ ಮಾಡೋದು ಹೇಳಿ, ಸಮಯ ಮೀರಿಯಾಗಿತ್ತು. ತನ್ನ 48ನೇ ವಯಸ್ಸಿಗೆ ವಿದ್ಯಾಸಾಗರ್ ಕೊನೆಯುಸಿರನ್ನ ಎಳಿತಾರೆ. ಇದಾದ ಬಳಿಕ ಮೀನಾ ಕುಟುಂಬದಲ್ಲಿ ಸಾಕಷ್ಟು ಬೆಳವಣಿಗೆ ಆಗೋದಕ್ಕೆ ಶುರುವಾಗುತ್ತೆ. ವಿದ್ಯಾಸಾಗರ್ ವಿಲ್ ಓಪನ್ ಮಾಡಿದಾಗ ಅಲ್ಲಿ ಅವರು ಪತ್ನಿ ಮೀನಾ ಹೆಸರಲ್ಲಿ ಯಾವುದೇ ಆಸ್ತಿಯನ್ನ ಬರೆದಿಟ್ಟಿರೋಲ್ಲ. ಇದು ಕೂಡ ಒಂದು ಶಾಕಿಂಗ್ ವಿಚಾರನೆ. ಮೀನಾ ಗಂಡನ ಆಸ್ತಿ ಹೆಚ್ಚು ಕಡಿಮೆ ಅಂದರೆ 250 ಕೋಟಿ ಇದೆ. ಈ ಎಲ್ಲ ಆಸ್ತಿಯನ್ನ ತಮ್ಮ ಮಗಳ ಹೆಸರಿಗೆ ಬರೆದು ಹೋಗಿರ್ತಾರೆ ವಿದ್ಯಾಸಾಗರ್. ಇನ್ನು ಮಗಳನ್ನ ಯಾರು ನೋಡ್ಕೋತಾರೋ ಅವರಿಗೆ ಈ ಆಸ್ತಿ ಸೇರುತ್ತೆ ಅನ್ನೋ ರೀತಿಯಲ್ಲಿ ಕೂಡ ವಿಲ್ಲನ್ನ ಬರೆದಿದ್ದಾರೆ. ಈ ಎಲ್ಲ ಬೆಳವಣಿಗೆ ಆದ ಸಂದರ್ಭದಲ್ಲಿ ಮೀನಾ ಬಗ್ಗೆ ಕೆಲವು ವಿಚಾರವೊಂದು ಹರಿದಾಡಿತ್ತು. ಅದೇನಂದ್ರೆ ಮೀನಾಗೆ ಗಂಡಸತ್ರು ಸ್ವಲ್ಪವೂ ನೋವಿಲ್ಲ, ಒಂಚೂರು ಭಾವುಕತೆ ಇಲ್ಲ ಅಂತ ಟ್ರೋಲ್ ಕೂಡ ಆಗಿದ್ರು. ಇದಕ್ಕೂ ಮೀನಾ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲ ಆಗಿ ಅಂದ್ರೆ ಮೀನಾ ಪತಿ ತೀರಿ ಹೋಗಿ 5 ತಿಂಗಳಲ್ಲೇ 2ನೇ ಮದುವೆ ಆಗ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ವೈರಲ್ ಆಗಿದೆ. ಮೀನಾಗೆ ಈಗ 46 ವರ್ಷ. ಮಗಳನ್ನ ಹಿಡ್ಕೊಂಡು ಜೀವನ ಪೂರ್ತಿ ಏಕಾಂಗಿಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ 2ನೇ ಮದುವೆಯ ನಿರ್ಧಾರಕ್ಕೆ ನಟಿ ಮೀನಾ ಬಂದಿದ್ದಾರೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಅವರು ಮದುವೆ ಆಗ್ತಿರೋದು ಯಾರನ್ನ, ಈ ಪ್ರಶ್ನೆಯೂ ಎದುರಾಗಿತ್ತು. ಹೌದು, ನಟಿ ಮೀನಾಗೆ ಇಡೀ ಕುಟುಂಬ 2ನೇ ಮದುವೆಗೆ ಒತ್ತಾಯ ಮಾಡ್ತಿದ್ದಾರೆ. ಮೀನಾ ತಂದೆ ತಾಯಿ ಜೊತೆಗೆ ಇವರ ಫ್ರೆಂಡ್ಸ್ ಕೂಡ ಮದುವೆ ಆಗುವಂತ ಹೇಳ್ತಿದ್ದಾರಂತೆ. ನಿನ್ನ ಮಗಳ ದೃಷ್ಟಿಯಲ್ಲಾದರೂ ಇನ್ನೊಂದು ಮದುವೆಯಾಗುವಂತ ಮೀನಾಗೆ ಒತ್ತಾಯಿಸ್ತಾ ಇದ್ದಾರೆ. ಅಂತಿಮವಾಗಿ ಮೀನಾ ಕೂಡ ಈ ಮದುವೆಗೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಮೀನಾ ಮದುವೆಯಾಗ್ತಿರೋದು ಅವರಿಗೆ ತುಂಬಾ ಆಪ್ತರಾಗಿರುವಂತಹ ಅಷ್ಟೇ ಅಲ್ಲ, ಗಂಡ ವಿದ್ಯಾಸಾಗರ್ನ ಗೆಳೆಯನನ್ನೇ ಮೀನಾ ಅವರು ಮದುವೆಗೆ ಒಪ್ಪಿಕೊಂಡಿದ್ದಾರೆ. ಯಾಕಂದ್ರೆ ಆ ವ್ಯಕ್ತಿ ಮೀನಾ ಕುಟುಂಬವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಬರೋದಿಲ್ಲ ಅನ್ನೋ ಉದ್ದೇಶಕ್ಕೆ ಗೊತ್ತಿರುವ ವ್ಯಕ್ತಿಯನ್ನೇ ಮೀನಾ ಆರಿಸಿಕೊಂಡಿದ್ದಾರೆ. ಮದುವೆಗೆ ಸಂಬಂಧಪಟ್ಟ ತಯಾರಿ ಕೂಡ ನಡೀತಾ ಇದೆ ಎನ್ನಲಾಗ್ತಾ ಇದೆ. ಒಟ್ಟಿನಲ್ಲಿ ಮೀನಾ ಬಗ್ಗೆ, ಮೀನಾ ಮದುವೆ ಬಗ್ಗೆ ಅಥವಾ ಗಂಡ ಯಾವುದೇ ಆಸ್ತಿಯನ್ನ ಬರೆದಿಟ್ಟಿಲ್ಲ ಅನ್ನೋ ವಿಚಾರಗಳು ಹರಿದಾಡ್ತಾ ಇದೆ. ಇದು ಅಭಿಮಾನಿಗಳಲ್ಲಿ ಅಚ್ಚರಿಯನ್ನ ಮೂಡಿಸಿದೆ. ಇದಕ್ಕೆ ಮೀನಾ ಅಥವಾ ಅವರ ಕುಟುಂಬ ಅಧಿಕೃತ ಮಾಹಿತಿ ಹೊರಹಾಕಿಲ್ಲ. ಈ ಅಧಿಕೃತ ಮಾಹಿತಿ ಬರಲಿ ಅಂತ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ. ಸದ್ಯ ಮೀನಾ ಅವರು ಹೊಸ ಸಿನಿಮಾವನ್ನು ಒಪ್ಪಿಕೊಂಡು ಅದರ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಕೆಲವು ಸಮಾರಂಭಗಳಿಗೂ ಅವರು ಹಾಜರಿ ಹಾಕ್ತಾ ಇದ್ದಾರೆ. ಈ ಮೂಲಕ ಪತಿಯ ಅಗಲಿಕೆಯ ನೋವನ್ನು ಮರೆಯೋದಕ್ಕೂ ಕೂಡ ನಟಿ ಮೀನಾ ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಅಧಿಕೃತ ಮಾಹಿತಿ ಬರುವವರೆಗೂ ನಾವು ಕೂಡ ಕಾಯಬೇಕು ಅಂತ ಹೇಳ್ತಾ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ.